ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜಗಜ್ಯೋತಿ ಬಸವಣ್ಣನವರೇ ಬರೆದ ಒಂದು ಗಾದೆ ಕಾಯಕವೇ ಕೈಲಾಸ, ಈ ಗಾದೆಗೆ ಒಂದು ಉದಾಹರಣೆಯಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ತನ್ವಿ ಮೊಬೈಲ್ನ ಮಾಲೀಕರಾದ ಮಧುಸೂದನ್ ಅವರು ಸುಮಾರು 7 ವರ್ಷ ಶಿವಮೊಗ್ಗದ ಪ್ರತಿಷ್ಠಿತ ಮೊಬೈಲ್ ಅಂಗಡಿಗಳಲ್ಲಿ ಕೆಲಸ ಮಾಡಿ ನಂತರ ನೆಹರು ರಸ್ತೆಯಲ್ಲಿ ಒಂದು ಪುಟ್ಟದಾದ ಮಳಿಗೆ, ಅಂದರೆ 4x50, ಇಷ್ಟು ಪುಟ್ಟದಾದ ಮಳಿಗೆಯಲ್ಲಿ ಸತತ 8 ವರ್ಷ ವ್ಯವಹಾರ ಮಾಡಿ ಈಗ ಅದರ ಪಕ್ಕದಲ್ಲೇ 1250 ಸ್ಕ್ವೇರ್ ಫೀಟ್ ಆದ ದೊಡ್ಡದಾದ ಮಳಿಗೆಗೆ ಶಿಫ್ಟ್ ಆಗಿದ್ದಾರೆ. ಸತತವಾಗಿ ಯಾವುದೇ ಒಂದು ಕೆಲಸ ಅಥವಾ ವ್ಯವಹಾರವನ್ನು ಕಷ್ಟಪಟ್ಟು ನಿಷ್ಠೆಯಿಂದ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಅನಿಸ್ತು ನನಗೆ. ನಾನಿಲ್ಲಿ ಸುಮಾರು 6 ವರ್ಷದಿಂದ ಮೊಬೈಲ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಎಲ್ಲ ಕಂಪ್ನಿಯ ಮೊಬೈಲ್ ಅಕ್ಸೆಸರೀಸು ಮತ್ತು ಮೊಬೈಲ್ಗಳು, ಟ್ಯಾಬು, TV ಎಲ್ಲ ಸಿಗುತ್ತೆ. ನಿಮ್ಮ ಹಳೆ ಮೊಬೈಲ್ನ ಎಕ್ಸ್ಚೇಂಜ್ ಮಾಡಿ ಬೇರೆ ಮೊಬೈಲ್ನ ಕೊಡ್ತಾ ಇದ್ದರು. ಹಾಗೆ ಇಲ್ಲಿ ನಿಮಗೆ EMI ಫೆಸಿಲಿಟಿ ಕೂಡ ಅವೈಲಬಲ್ ಇದೆ. ನೀವು ನಿಮ್ಮ ನೆಕ್ಸ್ಟ್ ಪರ್ಚೇಸ್ನ ಇಲ್ಲಿ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದಗಳು.